ಅವಳಿ ನಗರಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಡೆಯಬಾರದೆಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಲಾಬುರಾಮ್ ಬೆಳ್ಳಂಬೆಳಗ್ಗೆ ಫೀಲ್ಡ್ಗೆ ಇಳಿದಿದ್ದು, ಸಾರಿಗೆ ಸಂಸ್ಥೆಯ ಚಾಲಕ ನಿರ್ವಾಹಕ ಮುಷ್ಕರದ ಕಾವು ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ವಾಣಿಜ್ಯ ನಗರಿಯ ಹಲವು ಪ್ರದೇಶಗಳಲ್ಲಿ ಸಂಚರಿಸಿದ ಪೊಲೀಸ್ ಕಮಿಷನರ್ ಸೂಕ್ತ ಬಂದೋಬಸ್ತ್ ನಿಯೋಜನೆಯನ್ನು ಪರಿಶೀಲನೆ ಮಾಡಿದರು. ಈ ಸಮಯದಲ್ಲಿ ಮಾತನಾಡಿದ ಪೊಲೀಸ್ ಕಮಿಷನರ್ ಲಾಬುರಾಮ್, ಬಸ್ ಸಂಚಾರ ಆರಂಭಗೊಂಡರೆ ಅವರಿಗೆ ರಕ್ಷಣೆ ಕೊಡುತ್ತೇವೆ. ಬಸ್ ನಿಲ್ದಾಣದ ಮುಂದೆ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ತಾವಾಗಿಯೇ ಮುಂದೆ ಬಂದು ಬಸ್ ಸಂಚಾರ ಆರಂಭಿಸಿದರೆ ಅವರಿಗೆ ರಕ್ಷಣೆ ಕೊಡಲಾಗುವುದು ಎಂದರು. ಬಸ್ ಬಂದ್ ಮಾಡುವ ಪ್ರಯತ್ನ ಮಾಡಿದರೆ ಅಂತಹವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ಜರುಗಿಸಲಾಗುವುದು ಎಂದು ಕಮಿಷನರ್ ಲಾಬುರಾಮ್ ಎಚ್ಚರಿಕೆ ನೀಡಿದ್ದಾರೆ. ಈಗ ಕೇಸ್ ಆಡಿಸಿದ ಬಸ್ದವರು ಓಡಿಸಿದ್ದೆ, ಅವರು ಓಡಿಸ್ತಾ ಇದ್ರೆ ಅವ್ರಿಗೆ ನಾವು ಏನೋ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ, ಖಂಡಿತ ಪ್ರೊಟೆಕ್ಷನ್ ಕೊಡ್ತೇವೆ. ಈಗ ಎರಡು ಕಡೆ ಬಸ್ ಡಿಪೋ ಇದ್ದಾವೆ, ಮತ್ತು ಈ ಬಸ್ ಸ್ಟ್ಯಾಂಡ್ ಎಲ್ಲ ಹೋದಾಗ ಗೋಕುಲ್ ರೋಡ್ ಆಗಲಿ, ನ್ಯೂ ಬಸ್ ಸ್ಟ್ಯಾಂಡ್ ಆಗಲಿ, ಈ ಬಸ್ ಸ್ಟ್ಯಾಂಡ್ ಆಗಲಿ, ನಾವು ಮತ್ತು ಧಾರವಾಡದಲ್ಲಿ ಎಲ್ಲ ಕಡೆ ಸೂಕ್ತವಾದ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದೋಬಸ್ತಲ್ಲಿದ್ದಾರೆ, ಮತ್ತು ಅವ್ರಿಗೆ ಸೂಕ್ತವಾದ ಏನು ರಕ್ಷಣೆ ಕೊಡಬೇಕಾಗುತ್ತೆ ಅದು ಖಂಡಿತ. ಅವ್ರು ವಿಲಿಂಗ್ಲಿ ಯಾರು ಬಸ್ ತೊಗೊಂಡು ಹೋಗ್ತಾರೆ ಅವ್ರಿಗೇನು ರಕ್ಷಣೆ ಕೊಡಬೇಕು ಖಂಡಿತ ಕೊಡ್ತೇವೆ. ಇಲ್ಲ ಇಲ್ಲ ಇಲ್ಲ, ನಮಗೆ ಈಗ ಥರ ಏನಿಲ್ಲ. ನಾವು ನಮ್ಮ ರುಟೀನ್ ಬಂದೋಬಸ್ತ್ ಏನೋ ಡೈಲಿ ಮಾಡ್ತೇವೆ, ಅದೇ ಥರ ಕರೆಕ್ಟಾಗಿ ಬಂದೋಬಸ್ತ್ ವ್ಯವಸ್ಥೆ ಏನೋ ಮಾಡಬೇಕು ಅದು ಮಾಡಿದ್ದೀವಿ ಅಂತ. ಇಲ್ಲ ಇಲ್ಲ, ನಮ್ಮ ಜೊತೆಗೆ ಯಾರು ಡಿಸ್ಕಸ್ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದೇವೆ, ಅವ್ರ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಯಾರು ಬಸ್ ತೊಗೊಂಡು ಬಂದರೆ ಬಸ್ ಹೋಗ್ತದೆ, ಅವ್ರಿಗೇನು ರಕ್ಷಣೆ ಕೊಡಬೇಕು ಅದು ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿ ಇದೆ, ನಾವು ಖಂಡಿತ ಮಾಡ್ತೇವೆ ಅದರ. ಅದು ಆಮೇಲೆ ಯಾರು ಇವ್ರು ಬಂದು ಬಸ್ಗೆ ನಿಲ್ಲಿಸೋದು ಯಾ ಬೇರೆ ಡ್ಯಾಮೇಜ್ ಮಾಡೋಕೆ ಅಂತ ಅವಕಾಶ ಕೊಡೋದಿಲ್ಲ. ಅಂಥದ್ದು ಯಾರು ಮಾಡಿದ್ರೆ ಅವ್ರಿಗೆ ಬಗ್ಗೆ ಮತ್ತೆ ನಾವು ಸೂಕ್ತವಾದ ಕ್ರಮ ಕೂಡ ತೊಗೊಳಕಾಗ್ತದೆ. ಅಲ್ಲ ಅಲ್ಲ, ಥ್ಯಾಂಕ್ ಯು. ನ್ಯೂಸ್ ಬ್ಯೂರೋ, ಬಿಟ್ ಟಿವಿ ನ್ಯೂಸ್, ಹುಬ್ಬಳ್ಳಿ.